ಸ್ನೇಹಿತರೆ ನಮಸ್ಕಾರ. ಚುನಾವಣಾ ಬಾಂಡ್ ಅಂದರೆ ದೊಡ್ಡ ಕರಪ್ಷನ್ನು, ಅದನ್ನು ಜಾರಿಗೆ ತಂದಂಥ ಮೋದಿಯವರು ಕೂಡ ನಿಜವಾಗಿ ಅತಿ ದೊಡ್ಡ ಕರಪ್ಟ್ ಅಂತ ನಮಗೆಲ್ಲ ಏನು ಅರ್ಥ ಆಗಿತ್ತೋ ಇದನ್ನು ಇವತ್ತಿನ ಸುಪ್ರೀಂ ಕೋರ್ಟಿನ ತೀರ್ಪು ಮತ್ತಷ್ಟು ದೃಢಪಡಿಸಿದೆ. ನಿಮಗೆ ಗೊತ್ತಿದೆ, 2018 ಮೋದಿಯವರು ಚುನಾವಣಾ ಬಾಂಡ್ ಸ್ಕೀಮ್ನ ಜಾರಿಗೆ ತಂದರು. ಈ ಚುನಾವಣಾ ಬಾಂಡ್ ಸ್ಕೀಮ್ ಮೂಲಕ ಯಾವುದೇ ಕಂಪ್ನಿ ಎಷ್ಟೇ ಹಣ ಬೇಕಾದರೂ ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಡೊನೇಷನ್ ಕೊಡಬಹುದು. ಯಾವ ಕಂಪ್ನಿ ಯಾವ ಪೊಲಿಟಿಕಲ್ ಪಾರ್ಟಿಗೆ ಎಷ್ಟು ಡೊನೇಷನ್ ಕೊಡ್ತು ಅಂತ ಯಾರಿಗೂ ಗೊತ್ತಾಗಲ್ಲ. ಈ ರೀತಿಯಾದ ಒಂದು ಸಿಕ್ರೆಸಿವ್ ಆದಂಥ ಸ್ಕೀಮನ್ನು ಮೋದಿಯವರು ಜಾರಿಗೆ ತೊಗೊಂಬಂದರು. ಅವರು ಜಾರಿಗೆ ತರಕ್ಕೆ ಹೊರಟಾಗ RBI ಮತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಎರಡೂ ಕೂಡ ಲೆಟ್ರ್ಗಳು ಬರೆದ್ವು, ಈ ಸ್ಕೀಮ್ ಸರಿ ಇಲ್ಲ, ಇದು ಚುನಾವಣೆ ಮೇಲೆ ದುಷ್ಪರಿಣಾಮ ಬೀರ್ತದೆ, ಇದರಲ್ಲಿ ಪಾರದರ್ಶಕತೆ ಇಲ್ಲ ಅಂತ ಲೆಟ್ರ್ ಬರೆದ್ವು. ಆದರೆ ಮೋದಿಯವರದ್ದು ಯಾವುದನ್ನೂ ಕೇರ್ ಮಾಡದೆ ಚುನಾವಣಾ ಬಾಂಡ್ ಸ್ಕೀಮ್ನ 2018 ಜಾರಿಗೆ ತೊಗೊಂಬಂದರು. ಇಲ್ಲಿ ಇನ್ನೊಂದು ಗಮನಿಸಬೇಕಾದ ವಿಷಯ ಏನು ಅಂತಂದರೆ, ಪ್ರಪಂಚದ ಹಲವಾರು ದೇಶಗಳಲ್ಲಿ ಕಾರ್ಪೊರೇಟ್ ಕಂಪ್ನಿಗಳು ಪೊಲಿಟಿಕಲ್ ಪಾರ್ಟಿಗಳಿಗೆ ಡೊನೇಷನ್ ಕೊಡೋದನ್ನ ಬ್ಯಾನ್ ಮಾಡಿವೆ. ಯಾಕೆ ಬ್ಯಾನ್ ಮಾಡಿವೆ ಅಂತಂದರೆ, ಯಾವ್ಯಾವ ದೇಶದಲ್ಲಿ ಈ ಥರ ಪೊಲಿಟಿಕಲ್ ಪಾರ್ಟಿಗಳಿಗೆ ಕಾರ್ಪೊರೇಟ್ ಕಂಪ್ನಿಗಳು ಸಿಕ್ಕಾಬಿಟ್ಟು ಡೊನೇಷನ್ ಕೊಡೋದಿತ್ತೋ ಅಂಥ ಎಲ್ಲ ಕಡೆಗಳಲ್ಲಿ ಕರಪ್ಷನ್ ಜಾಸ್ತಿ ಆಗಿತ್ತು. ಮತ್ತು ಅಂಥ ಎಲ್ಲ ಕಡೆಗಳಲ್ಲಿ ಡೊನೇಷನ್ ಕೊಟ್ಟಂಥ ಕಂಪ್ನಿಗಳಿಗೆ ಕೆಲಸ ಮಾಡಿಕೊಡಬೇಕಾದಂಥ ಅನಿವಾರ್ಯತೆಗೆ ಪೊಲಿಟಿಕಲ್ ಪಾರ್ಟಿಗಳು ಬಿದ್ದಿದ್ದರಿಂದ ಅವು ಕಂಪ್ನಿಗಳು ಕೆಲಸ ಮಾಡ್ತಾ ಜನಸಾಮಾನ್ಯಕ್ಕೆ ತೊಂದರೆಯಾಗಿದ್ದನ್ನು ಅಬ್ಸರ್ವ್ ಮಾಡಿ ಹಲವಾರು ದೇಶಗಳಲ್ಲಿ ಕಾರ್ಪೊರೇಟ್ ಕಂಪ್ನಿಗಳು ಈ ಪೊಲಿಟಿಕಲ್ ಪಾರ್ಟಿಗಳಿಗೆ ಡೊನೇಷನ್ ಕೊಡೋದನ್ನ ಬ್ಯಾನ್ ಮಾಡಿದ್ದಾರೆ. ಇತ್ತೀಚೆಗೆ ಬ್ರೆಜಿಲ್ ಮತ್ತು ಚಿಲಿ ಅಂಥ ದೇಶಗಳಲ್ಲಿ ಕೂಡ ಈ ಕಾರ್ಪೊರೇಟ್ ಕಂಪ್ನಿಗಳು ರಾಜಕೀಯ ಪಕ್ಷಗಳಿಗೆ ಡೊನೇಷನ್ ಕೊಡೋದನ್ನು ಬ್ಯಾನ್ ಮಾಡಿದ್ದಾರೆ. ಇಂಥದನ್ನೆಲ್ಲ ಗಮನಿಸಿದಂಥ ನಮ್ಮಂಥ ಹಲವಾರು ಮಂದಿ 2018 ಮೋದಿಯವರು ಚುನಾವಣಾ ಬಾಂಡ್ ಸ್ಕೀಮ್ ತಂದಾಗಲೇ ಜನಸಾಮಾನ್ಯರಿಗೆ ವಿಷಯವನ್ನು ತಲುಪಿಸುವಂಥ ಪ್ರಯತ್ನ ಪಟ್ವಿ. ಏನಂತ ಅಂದರೆ, ಇದರಿಂದ ಸಿಕ್ಕಾಬಟ್ಟೆ ಕರಪ್ಷನ್ ಜಾಸ್ತಿ ಆಗುತ್ತೆ ಮತ್ತು ಕರಪ್ಷನ್ ಈ ದೇಶದಲ್ಲಿ ಲೀಗಲೈಸ್ ಆಗುತ್ತೆ ಅಂತ ಹೇಳೋ ಪ್ರಯತ್ನ ಪಟ್ವಿ. ಆದರೆ ಮೋದಿಯವರಿಗೆ ಬಕೆಟ್ ಹಿಡಿಯುವಂಥ ಗೋಧಿ ಮೀಡಿಯಾಗಳ ಅಬ್ಬರದಲ್ಲಿ ನಮ್ಮಂಥವರ ಮಾತುಗಳು ಸುಮಾರು ಜನ ತಲುಪಲಿಲ್ಲ. ಅದೃಷ್ಟವಶಾತ್ ಕೋರ್ಟಲ್ಲಿ ಕೇಸ್ ಆಯಿತು. 5 ವರ್ಷಗಳ ಕಾಲ ಚುನಾವಣಾ ಬಾಂಡ್ಗಳ ಬಗ್ಗೆ ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆ ನಡೆದು February 15, 2024 ಆವತ್ತು ಸುಪ್ರೀಂ ಕೋರ್ಟು ಒಂದು ಅತ್ಯಂತ ಮೈಲ್ ಸ್ಟೋನ್ ಅನ್ನುವಂಥ ತೀರ್ಪನ್ನು ಕೊಡ್ತು. ಸುಪ್ರೀಂ ಕೋರ್ಟು ತನ್ನ ತೀರ್ಪಿನಲ್ಲಿ ನಾವುಗಳು ಏನು ಮಾತಾಡ್ತಾ ಇದ್ವೋ, ಸಾಮಾಜಿಕ ಕಳಕಳಿ ಉಳ್ಳಂಥವರು ವಸ್ತುನಿಷ್ಠವಾಗಿ ನೋಡಬಲ್ಲಂಥ ಕೆಲವೇ ಕೆಲವು ಮೀಡಿಯಾಗಳು ಮತ್ತು ವ್ಯಕ್ತಿಗಳು ಏನು ಚುನಾವಣಾ ಬಾಂಡ್ ಸ್ಕೀಮ್ ಬಗ್ಗೆ ಮಾತಾಡ್ತಾ ಇದ್ರೋ ಅದೇ ರೀತಿಯ ತೀರ್ಪನ್ನು ಸುಪ್ರೀಂ ಕೋರ್ಟು February 15 ಕೊಡ್ತು. ತನ್ನ ತೀರ್ಪಿನಲ್ಲಿ ಅದು ಹೇಳ್ತು, ಈ ರೀತಿ ಯಾವುದೇ ಕಂಪ್ನಿ ರಾಜಕೀಯ ಪಾರ್ಟಿಗಳಿಗೆ ಡೊನೇಷನ್ ಕೊಟ್ಟರೆ ಅದರಲ್ಲೂ ಯಾರು ಕೊಟ್ಟರು ಎಷ್ಟು ಕೊಟ್ಟರು ಅಂತ ಗೊತ್ತಾಗದೇ ಇರುವಾಗ ಡೊನೇಷನ್ ಕೊಟ್ಟಂಥ ಕಂಪನಿ ತಾನೇನು ಡೊನೇಷನ್ ಕೊಟ್ಟಿರುತ್ತೋ ಅದಕ್ಕೆ ಬದಲಾಗಿ ಆ ರಾಜಕೀಯ ಪಕ್ಷದ ಹತ್ರ, ಅದರಲ್ಲೂ ಅಧಿಕಾರದಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷದ ಹತ್ರ ತನಗೆ ಬೇಕಾದ ಕೆಲಸ ಮಾಡಿಸ್ಕೊಳುತ್ತೆ. ಇದು ಕ್ವಿಡ್ ಪ್ರೋಕೋಗೆ ಎಡೆ ಮಾಡಿಕೊಡ್ತದೆ, ಇದೊಂಥರ ಕರಪ್ಷನ್ನನ್ನೇ ಲೀಗಲೈಸ್ ಮಾಡ್ದಂಗೆ ಅಂತ ಸುಪ್ರೀಂ ಕೋರ್ಟ್ ಕೂಡ ಹೇಳ್ತು. ಮತ್ತು ಮುಂದುವರೆದು ಈ ಒಂದು ಸ್ಕೀಮ್ನಲ್ಲಿ ಮತದಾರರಿಗೂ ಕೂಡ ತಾವು ಓಟ್ ಹಾಕೋ ಪಾರ್ಟಿಗಳಿಗೆ ಯಾರು ಡೊನೇಷನ್ ಕೊಟ್ಟಿದ್ದಾರೆ, ಎಂಥವ್ರು ಡೊನೇಷನ್ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ ಅಂತ ಗೊತ್ತಾಗಲ್ಲ. ಅದೇ ರೀತಿ ಕಂಪನಿಯ ಶೇರ್ ಹೋಲ್ಡರ್ಸ್ಗೆ ಕೂಡ ತಾನು ಶೇರ್ ತೊಗೊಂಡಿರುವಂಥ ಕಂಪನಿ ಯಾರ್ಯಾರಿಗೆ ಡೊನೇಷನ್ ಕೊಡ್ತಾ ಇದೆ ಅಂತಲೂ ಗೊತ್ತಾಗಲ್ಲ. ಹಾಗಾಗಿ ಇದು ಅನ್ಕಾನ್ಸ್ಟಿಟ್ಯೂಷನಲ್ ಕೂಡ ಅಂತ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಲ್ಲಿ ಹೇಳ್ತು. ನೋಡಿ, ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ಕಂಪನಿಗಳು ಡೊನೇಷನ್ ಕೊಟ್ಟು ತಮಗೆ ಬೇಕಾದ ಕೆಲಸ ಮಾಡಿಸ್ಕೊಳ್ತೇವೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇದು ಕರಪ್ಷನ್ನ ಲೀಗಲೈಸ್ ಮಾಡ್ದಂಗೆ ಅಂತ ಕೂಡ ಹೇಳಿದೆ. ನೀವು ಅಂಕಿಅಂಶಗಳು ತೆಗೆದು ನೋಡಿದ್ರೆ 2023 ಮಾರ್ಚ್ ಅಷ್ಟೊತ್ತಿಗೆ ಎಲೆಕ್ಟೋರಲ್ ಬಾಂಡಿಂದ ರಾಜಕೀಯ ಪಕ್ಷಗಳಿಗೆ ಬಂದಂಥ ಹಣ 12,000 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು, ಅದರಲ್ಲಿ ಹತ್ತತ್ರ 55% ಅಷ್ಟು, ಅಂದರೆ ಕರೆಕ್ಟ್ ಫಿಗರ್ ಹೇಳಬೇಕು ಅಂದರೆ 6,566 ಕೋಟಿಯಷ್ಟು ಹಣ BJP ಒಂದೇ ಪಕ್ಷಕ್ಕೆ ಬಂದಿದೆ. ಇದರ ಅರ್ಥ ಏನು ಅಂತಂದರೆ, ಯಾವ ಪಕ್ಷ ಅಧಿಕಾರದಲ್ಲಿರ್ತದೋ ಆ ಪಕ್ಷಕ್ಕೆ ಹೆಚ್ಚಿನ ಡೊನೇಷನ್ ಬರುತ್ತೆ, ಡೊನೇಷನ್ ಕೊಟ್ಟು ತಮಗೆ ಬೇಕಾದ ಕೆಲಸ ಮಾಡಿಸ್ಕೊಂಡಿರ್ತಾರೆ. ಇದು ವಾಸ್ತವ. ಇದನ್ನೇ ಸುಪ್ರೀಂ ಕೋರ್ಟು ಕರಪ್ಷನ್ನನ್ನೇ ಲೀಗಲೈಸ್ ಮಾಡ್ದಂಗಾಗತ್ತೆ ಅಂತ ಹೇಳಿದ್ದು. ಆದರೆ ಮೋದಿಯವರು ಏನು ಮಾಡಿದ್ರು, ನಾನು ಕರಪ್ಷನ್ ತಡಿತೀನಿ ಅಂತ ಹೇಳ್ಕೊಂಡು ಬಂದರು, ನಾ ಖಾವುಂಗ ನಾ ಖಾನೇದುಂಗ ಅಂತ ಹೇಳಿಕೊಂಡು ಜನರನ್ನೆಲ್ಲ ನಂಬಿಸಿದ್ರು. ಅಂಥ ಮೋದಿ ಕರಪ್ಷನ್ನನ್ನೇ ಲೀಗಲೈಸ್ ಮಾಡಿದ್ದಾರೆ ಅಂದಾಗ ಮೋದಿಯವರು ಎಂಥ ದೊಡ್ಡ ಕರಪ್ಟ್ ಅನ್ನೋದು ಈ ತೀರ್ಪಿಂದ ಹಲವಾರು ಜನಕ್ಕೆ ಅರ್ಥ ಆಯಿತು. ಈ ಕಾರಣಕ್ಕೇ ಸುಪ್ರೀಂ ಕೋರ್ಟ್ ಏನು ಮಾಡ್ತು, ಅವತ್ತಿನ ತನ್ನ ತೀರ್ಪಿನಲ್ಲಿ ಈ ಚುನಾವಣಾ ಬಾಂಡ್ ಸ್ಕೀಮ್ ಇವತ್ತಿಂದ ಬ್ಯಾನ್ ಮಾಡ್ತಾ ಇದ್ದೀನಿ ಅಂತ ತೀರ್ಪಲ್ಲಿ ಹೇಳ್ತು. ಅಷ್ಟೇ ಅಲ್ಲ, ಈ ಚುನಾವಣಾ ಬಾಂಡ್ಗಳನ್ನ ಪರ್ಚೇಸ್ ಮಾಡೋದು SBI ಮೂಲಕ, ಹಾಗಾಗಿ ಸುಪ್ರೀಂ ಕೋರ್ಟ್ ಏನು ಹೇಳ್ತು, SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ
2019 ಏಪ್ರಿಲ್ 12ನೇ ತಾರೀಕಿಂದ ಹಿಡಿದು ಇಲ್ಲಿಯ ತನಕ ಯಾರ್ಯಾರು ಚುನಾವಣಾ ಬಾಂಡ್ಗಳನ್ನ ಪರ್ಚೇಸ್ ಮಾಡಿದ್ದಾರೆ, ಎಷ್ಟು ಹಣದ ಚುನಾವಣಾ ಬಾಂಡನ್ನು ಪರ್ಚೇಸ್ ಮಾಡಿದ್ದಾರೆ, ಆ ಚುನಾವಣಾ ಬಾಂಡನ್ನು ಯಾವ ಪಾರ್ಟಿಗಳಿಗೆ ಕೊಟ್ಟಿದ್ದಾರೆ ಅನ್ನೋ ಡೀಟೇಲ್ಸ್ನ ಮಾರ್ಚ್ 6ನೇ ತಾರೀಕು ಒಳಗಡೆ ಎಲೆಕ್ಷನ್ ಕಮಿಷನ್ಗೆ ಸಬ್ಮಿಟ್ ಮಾಡಬೇಕು. ಎಲೆಕ್ಷನ್ ಕಮಿಷನ್ನು ಇಷ್ಟೂ ಡೀಟೇಲ್ಸ್ನ ಮಾರ್ಚ್ 13ನೇ ತಾರೀಕು ಒಳಗಡೆ ತನ್ನ ಅಫಿಷಿಯಲ್ ವೆಬ್ಸೈಟಲ್ಲಿ ಪಬ್ಲಿಷ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ತೀರ್ಪು ಕೊಡ್ತು. ಇದರಿಂದ ಏನಾಗ್ತಾ ಇತ್ತು, ನಮಗೆ ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಈ ರೀತಿಯಾಗಿದ್ದಿದ್ರೆ ಯಾವ್ಯಾವ ಕಂಪ್ನಿ ಎಷ್ಟೆಷ್ಟು ಹಣ ಯಾವ್ಯಾವ ಪೊಲಿಟಿಕಲ್ ಪಾರ್ಟಿಗೆ ಡೊನೇಷನ್ ಕೊಟ್ಟಿದೆ, ಮತ್ತು ಯಾವ್ಯಾವ ಕಂಪ್ನಿಗಳಿಗೆ ಈ ಅಧಿಕಾರದಲ್ಲಿರ್ತಕ್ಕಂಥ BJP ಪಕ್ಷದಿಂದ ಅಥವಾ ಮೋದಿಯವರಿಂದ ಏನು ಕೆಲಸ ಮಾಡಿಕೊಡಲ್ಪಟ್ಟಿದೆ ಅಂತ ನಮಗೆ ಗೊತ್ತಾಗ್ತಾ ಇತ್ತು. ಆದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಮಾಡ್ತು, February 15 ತೀರ್ಪು ಕೊಟ್ಟಿದ್ದು ಸುಪ್ರೀಂ ಕೋರ್ಟು, March 6 ತನಕ ಟೈಮ್ ಕೊಡ್ತು. ಒಟ್ಟು ಎಷ್ಟು ದಿನ ಟೈಮ್ ಕೊಟ್ಟಿದೆ, 20 ದಿನ ಟೈಮ್ ಕೊಟ್ಟಿದೆ. ಆದರೆ 18 ದಿನ ಸುಮ್ಮನೆ ಇದ್ದಂಥ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 18ನೇ ದಿನ ಅಂದರೆ March 4 ತಾರೀಕು ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸ್ತು. ಏನು ಅಂತಂದರೆ 22,000ಕ್ಕಿಂತ ಹೆಚ್ಚಿನ ಸಂಖ್ಯೆಯ ಎಲೆಕ್ಟೋರಲ್ ಬಾಂಡ್ಗಳಿದೆ, ಮತ್ತು ಈ ಎಲೆಕ್ಟೋರಲ್ ಬಾಂಡ್ಗಳು ಯಾರಿಗೆ ಡೊನೇಟ್ ಆಗಿದೆ, ಯಾವ ಪಾರ್ಟಿಗೆ ಡೊನೇಟ್ ಆಗಿದೆ ಅನ್ನೋದನ್ನು ಮ್ಯಾಚ್ ಮಾಡಬೇಕು ಅಂದರೆ ಇನ್ನೂ 22,000 ಡಾಕ್ಯುಮೆಂಟ್ ಮ್ಯಾಚ್ ಮಾಡಬೇಕು. ಒಟ್ಟು 44,000 ಡಾಕ್ಯುಮೆಂಟ್ನ ನಾವು ಮ್ಯಾಚ್ ಮಾಡಬೇಕು, ಅದಕ್ಕೆ ಟೈಮ್ ತುಂಬಬೇಕು, ನಮಗೆ June 30 ತನಕ ಟೈಮ್ ಕೊಡಿ ಅಂತ SBI March 4 ತಾರೀಕು ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸ್ತು. ಆದರೆ ತನ್ನ ಅಫಿಡವಿಟ್ನಲ್ಲಿ SBI ಎಲ್ಲೂ ಕೂಡ ಈ 18 ದಿನ ಈ ಕೆಲಸ ಮಾಡಲಿಕ್ಕೆ ಇನ್ಫಾರ್ಮೇಷನ್ ಕೊಡಲಿಕ್ಕೆ ತಾನೇನು ಮಾಡ್ತಾ ಇದ್ದೆ, ಏನಾದರೂ ಕೆಲಸ ಮಾಡಿದ್ದೀನ ಇದ್ರ ಬಗ್ಗೆ ಅಂತ ಯಾವ ಡೀಟೇಲ್ಸ್ನೂ ಕೊಟ್ಟಿಲ್ಲ. ಆದರೆ ವಾಸ್ತವ ಏನು ಅಂತಂದರೆ SBI ಇಡೀ ದೇಶದಲ್ಲಿ No. 1 ಬ್ಯಾಂಕು, ಮತ್ತು ಇಡೀ ದೇಶದಲ್ಲಿ ಬ್ಯಾಂಕಿಂಗು ಡಿಜಿಟಲೈಸ್ ಆಗಿದೆ, SBI ಅತಿ ಹೆಚ್ಚು ಡಿಜಿಟಲೈಸ್ ಆಗಿದೆ. ಹಾಗಿದ್ದಾಗ ಪ್ರತಿಯೊಂದು ಇನ್ಫಾರ್ಮೇಷನ್ ಡಿಜಿಟಲ್ ಫಾರ್ಮಲ್ ಇರುತ್ತೆ ಅಂತ ನಮಗೂ ಗೊತ್ತು ನಿಮಗೂ ಗೊತ್ತು. ಡಿಜಿಟಲ್ ಫಾರ್ಮಲ್ ಇದ್ದಾಗ ಈ ರೀತಿ ಇನ್ಫಾರ್ಮೇಷನ್ ಕೊಡಬೇಕು ಅಂತಂದರೆ 1-2 ದಿನಕ್ಕಿಂತ ಹೆಚ್ಚಿನ ಟೈಮ್ ಬೇಕಾಗಿಲ್ಲ. ಆದರೂ ಕೂಡ SBI ಏನು ಮಾಡ್ತು, ತನಗೆ 4 ತಿಂಗಳು ಟೈಮ್ ಬೇಕು ಅಂತ ಅಫಿಡವಿಟ್ ಸಲ್ಲಿಸ್ತು. ಇದು ನೋಡಿದ ಯಾರಿಗೇ ಆದರೂ ಅರ್ಥ ಆಗುವಂಗಿತ್ತು, SBI ಕಳ್ಳಾಟ ಆಡ್ತಾ ಇದೆ ಅಂತ. SBI ಇನ್ಫಾರ್ಮೇಷನ್ ಕೂಡ ಕಳ್ಳಾಟ ಆಡ್ತಾ ಇದೆ. SBI ಈ ರೀತಿ ಕಳ್ಳಾಟ ಆಡೋದ್ರಿಂದ SBIಗೇನು ಲಾಭವೂ ಇಲ್ಲ ನಷ್ಟವೂ ಇಲ್ಲ. ಆದರೆ SBI ಯಾಕೆ ಕಳ್ಳಾಟ ಆಡ್ತಾ ಇದೆ ಅಂದರೆ SBIನ ಕಂಟ್ರೋಲ್ ಇಟ್ಕೊಂಡಿರ್ತಕ್ಕಂಥ ಕೇಂದ್ರ ಸರ್ಕಾರ ಅಥವಾ ಮೋದಿಯವರ ಅಣತಿ ಮೇರೆಗೆ SBI ಕಳ್ಳಾಟ ಆಡ್ತಾ ಇದೆ ಅಂತ ಯಾರಿಗೆ ಆದರೂ ಅರ್ಥ ಆಗೋಂಗಿತ್ತು. ನೋಡಿ, ಯಾರೇ ಆದರೂ ಹಣಕಾಸಿನ ವಿಷಯದಲ್ಲಿ ಏನು ಇನ್ಫಾರ್ಮೇಷನ್ ಇರುತ್ತೋ ಅದನ್ನು ಕೊಡದೆ ಕಳ್ಳಾಟ ಆಡ್ತಾ ಇದ್ದಾರೆ ಅಂದರೆ ನಮಗೇನಿಸುತ್ತೆ, ಯಾರು ಕಳ್ಳಾಟ ಆಡ್ತಾರೆ? ನ್ಯಾಯವಾಗಿರುವಂಥವ್ರು, ಪ್ರಾಮಾಣಿಕವಾಗಿರುವಂಥವ್ರು, ಪಾರದರ್ಶಕವಾಗಿರುವಂಥವ್ರು ಹಣಕಾಸಿನ ಲೆಕ್ಕಾಚಾರದ ವಿಷಯದಲ್ಲಿ ಯಾವ ಕಳ್ಳಾಟನೂ ಆಡಲ್ಲ. ತಗೊಳ್ಳಪ್ಪ, ಇಷ್ಟು ಬಂದಿದೆ, ಇಂತಿಂಥ ಹಣ ಇಂತಿಂಥವರಿಂದ ಬಂದಿದೆ, ಇಂತಿಂಥವ್ರಿಗೆ ಹೋಗಿದೆ ಅಂತ ಲೆಕ್ಕ ಕೊಡ್ತಾರೆ. ಆದರೆ ಯಾರು ಕಳ್ಳಾಟ ಆಡಿರ್ತಾರೋ, ಯಾರು ಹಣ ತಿಂದಿರ್ತಾರೋ, ಅಥವಾ ಯಾರು ಅಲ್ಲಿ ಕರಪ್ಷನ್ ಮಾಡಿರ್ತಾರೋ, ಇಂಥವರು ಇದನ್ನು ಇನ್ಫಾರ್ಮೇಷನ್ ಕೂಡ ಹಿಂದೆ ಮುಂದೆ ನೋಡ್ತಾರೆ, ಕಳ್ಳಾಟ ಆಡ್ತಾರೆ. SBIನೂ ಅದೇ ಕೆಲಸ ಮಾಡಿದ್ದು. ಯಾಕೆ SBI ಕಳ್ಳಾಟ ಆಡ್ತು? SBI ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಬಿಟ್ರೆ, ಯಾವ ಕಂಪ್ನಿ ಯಾವ ಪಾರ್ಟಿಗೆ ಎಷ್ಟು ಹಣ ಕೊಟ್ಟಿದೆ ಅಂತ ಡೀಟೇಲ್ಸ್ ಕೊಟ್ಟರೆ ಏನು ಗೊತ್ತಾಗ್ತಿತ್ತು ಅಂತಂದರೆ, ಅತ್ಯಂತ ಹೆಚ್ಚಿನ ಹಣ ಹೋಗಿರೋದು BJPಗೆ ಅಂತ ಗೊತ್ತಾಗ್ತಾ ಇತ್ತು. ಮತ್ತು ಯಾವುದೋ ಒಂದು ಕಂಪ್ನಿ 100, 150 ಕೋಟಿನೋ 200 ಕೋಟಿನೋ BJPಗೆ ಡೊನೇಷನ್ ಕೊಟ್ಟಿದೆ, ಮತ್ತು ಆ ಡೊನೇಷನ್ ಕೊಟ್ಟಿರುವಂಥ ಟೈಮ್ನಲ್ಲಿ BJPಯಿಂದ ಅಥವಾ ಮೋದಿಯವರಿಂದ ಆ ಕಂಪ್ನಿಗೆ ಏನು ಕೆಲಸ ಆಗಿದೆ ಅಂತಲೂ ನಾವು ಇಂಡೈರೆಕ್ಟಾಗಿ ಸರ್ಚ್ ಮಾಡಿದಾಗ ಗೊತ್ತಾಗ್ತಾ ಇತ್ತು. ಆಗ ಅವರ ಬಂಡವಾಳ ಬಯಲಾಗ್ತಾ ಇತ್ತು. ಹೌದು, ಡೊನೇಷನ್ ರೂಪದಲ್ಲಿ ಹಣ ಇಸ್ಕೊಂಡು ಇವರು ಈ ಕಂಪ್ನಿಗೆ ಇಂಥ ಕೆಲಸ ಮಾಡಿಕೊಟ್ಟಿದ್ದಾರೆ, ಇದು ಡೊನೇಷನ್ ಅಲ್ಲ ಲಂಚ ಅಂತ ಯಾರಿಗೆ ಆದರೂ ಅರ್ಥ ಆಗ್ತಾ ಇತ್ತು. ಆಗ ಮೋದಿಯವರ ಬಂಡವಾಳ ಬಯಲಾಗ್ತಾ ಇತ್ತು. ಒಂದು. ಎರಡನೇದು, ಈ ಬ್ಲ್ಯಾಕ್ ಮನಿನ ವೈಟ್ ಮನಿ ಮಾಡ್ತಾವಲ್ಲ ಶೆಲ್ ಕಂಪ್ನಿಗಳು, ಯಾರು ಓನರು ಏನು ಅಂತ ಏನೂ ಗೊತ್ತಿರಲ್ವಲ್ಲ, ಈ ಶೆಲ್ ಕಂಪ್ನಿಗಳಿಂದ ನಮ್ಮ ದೇಶಕ್ಕೆ ದೊಡ್ಡ ತೊಂದರೆ ಆಗಿದೆಯಲ್ಲ, ಅಂಥ ಶೆಲ್ ಕಂಪ್ನಿಗಳು BJP ಪಾರ್ಟಿಗೆ ಡೊನೇಷನ್ ಕೊಟ್ಟಿದ್ರೆ ಅದು ಕೂಡ ಗೊತ್ತಾಗ್ತಾ ಇತ್ತು. ಇತ್ತೀಚೆಗೆ ನ್ಯೂಸ್ ಲಾಂಡ್ರಿಯವರು ಒಂದು ವಿಷಯವನ್ನು ರಿವೀಲ್ ಮಾಡಿದರು ಅವರ ತನಿಖೆಯ ಮೂಲಕ. ಕಡೆಯ 4-5 ವರ್ಷಗಳಲ್ಲಿ 300 ಕಂಪ್ನಿಗಳು, ಸಣ್ಣ ಪುಟ್ಟ 300 ಕಂಪ್ನಿಗಳ ಲಿಸ್ಟ್ ತಗೊಂಡಿದ್ದಾರೆ. ಆ 300 ಕಂಪ್ನಿಗಳಲ್ಲಿ 90%ಗಿಂತ ಹೆಚ್ಚು ಕಂಪ್ನಿಗಳ ಮೇಲೆ ED ರೈಡು IT ರೈಡ್ ಆದ ತಕ್ಷಣ ಆ ಕಂಪ್ನಿಗಳಿಂದ ಎಲೆಕ್ಟೋರಲ್ ಬಾಂಡ್ ಪರ್ಚೇಸ್ ಆಗಿ ಡೊನೇಷನ್ ಆಗಿ ಹೋಗಿದೆ. ಅಂದರೆ ಹಲವಾರು ಕಂಪ್ನಿಗಳ ಮೇಲೆ ED IT ರೈಡ್ ಮಾಡ್ತೀವಿ ಅಂತ ಹೆದರಿಸಿ ಅವರುಗಳಿಂದ ಡೊನೇಷನ್ ತೆಗೆದುಕೊಳ್ಳಲಾಗಿದೆ ಅನ್ನೋದು ಕೂಡ ಇನ್ನೂ ಹೆಚ್ಚು ಸ್ಪಷ್ಟವಾಗಿ ಈ ಡೀಟೇಲ್ಸಿಂದ ಗೊತ್ತಾಗ್ತಾ ಇತ್ತು. ಇದೆಲ್ಲವೂ ಗೊತ್ತಾದರೆ ಇವರ ಬಂಡವಾಳ ಬಯಲಾಗ್ತದೆ. ನಾ ಕಾವುಂಗ ನಾ ಖಾನೆದುಂಗ ಅಂತ ಹೇಳಿದಂಥ ಮೋದಿ ಈ ದೇಶ ಕಂಡ ಅತ್ಯಂತ ದೊಡ್ಡ ಕರಪ್ಟ್ ಅಂತ ಗೊತ್ತಾಗ್ತದೆ. ಕರಪ್ಷನ್ ಮಾಡಲ್ಲ ಅಂತ ತೋರಿಸ್ಕೊಂಡು
ಕರಪ್ಟ್ ಮಾಡ್ತಾರೆ ಅದು ಗೊತ್ತಾಗ್ತದೆ. ಮತ್ತು ಕರಪ್ಷನ್ನನ್ನು ಲೀಗಲೈಸ್ ಮಾಡಿ ಅತ್ಯಂತ ಅಪಾಯಕಾರಿಯಾದ ಮಟ್ಟಕ್ಕೆ ದೇಶವನ್ನು ತಗೊಂಡು ಹೋಗ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೇ SBI ತಾನು ಇನ್ಫಾರ್ಮೇಷನ್ ಕೊಡೋಕ್ಕಾಗಲ್ಲ, ತನಗಿನ್ನೂ ಸಿಕ್ಕಾಬಿಟ್ಟೆ ಟೈಮ್ ಬೇಕು, ಜೂನ್ 30 ತನಕ ಟೈಮ್ ಬೇಕು ಅಂತ SBI ಕೇಳ್ತು. ಜೂನ್ 30 ಅಂದ್ರೆ ಏನು, ಅಷ್ಟೊತ್ತಿಗೆ ಲೋಕಸಭಾ ಚುನಾವಣೆ ಮುಗಿದೋಗಿರುತ್ತೆ. ಲೋಕಸಭಾ ಚುನಾವಣೆಗಿಂತ ಮೊದಲೇ ಈ ವಿಷಯ ಈಚೆ ಬಂದರೆ ಇವರ ಬಂಡವಾಳ ಬಯಲಾಗುತ್ತೆ, ಜನರು ಯಾವತ್ತಿದ್ದರೂ ಕರಪ್ಷನ್ ಮಾಡೋರ ವಿರುದ್ಧ ಇರ್ತಾರೆ, ಹಾಗಾಗಿ ಚುನಾವಣೆಯಲ್ಲಿ ನಮ್ಗೆ ಏಟಾಗುತ್ತೆ ಅಂತ ಕಾರಣಕ್ಕೆ ಅವರು ಜೂನ್ 30 ತನಕ ಟೈಮ್ ಕೇಳಿದ್ರು. ಎಲೆಕ್ಷನ್ ಆದಮೇಲೆ ಡೀಟೇಲ್ಸ್ ಕೊಡೋಣ, ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟಂತ. ಇದೇ ಕಾರಣಕ್ಕೆ ಏನಾಯಿತು, ಯಾವಾಗ SBI ಈ ಥರ ಜೂನ್ 30 ತನಕ ಟೈಮ್ ಕೇಳಿ ಅಫಿಡವಿಟ್ ಆಗ್ತೋ, ಆಗ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ADRನವರು ಸುಪ್ರೀಂ ಕೋರ್ಟಲ್ಲಿ SBI ಮೇಲೆ ಕಂಟೆಂಪ್ಟ್ ಆಫ್ ಕೋರ್ಟ್ ಕೇಸ್ ಹಾಕಿದ್ರು. ಅದ್ರದ್ದು ವಿಚಾರಣೆ ಇವತ್ತಿತ್ತು. ಇವತ್ತಿನ ವಿಚಾರಣೆಯಲ್ಲಿ ಸುಪ್ರೀಂ ಕೋರ್ಟು ವಿಚಾರಣೆ ಮಾಡಿ ತೀರ್ಪನ್ನು ಕೂಡ ಕೊಡ್ತು. ಇಲ್ಲಿ ಸುಪ್ರೀಂ ಕೋರ್ಟ್ ಅತ್ಯಂತ ಸ್ಪಷ್ಟವಾಗಿ SBI ಹೇಳ್ತು, ನಿಮ್ಮ ಹತ್ರ ಎಲ್ಲ ಇನ್ಫಾರ್ಮೇಷನ್ನು ಇದೆ, ಪ್ರತಿಯೊಬ್ಬ ವ್ಯಕ್ತಿ ಅಥವಾ ಪ್ರತಿಯೊಂದು ಕಂಪನಿ ಚುನಾವಣಾ ಬಾಂಡನ್ನು ಪರ್ಚೇಸ್ ಮಾಡುವಾಗ ಆ ವ್ಯಕ್ತಿ ಅಥವಾ ಆ ಕಂಪನಿಯ KYC ನಿಮ್ಮ ಹತ್ರ ಇರುತ್ತೆ. KYC ಅಂತಂದರೆ ನೋ ಯುವರ್ ಕಸ್ಟಮರ್ ಅಂತ ನಿಮಗೆ ಗೊತ್ತಿದೆ. ಆ KYC ಇನ್ಫಾರ್ಮೇಷನ್ ನಿಮ್ಮ ಹತ್ರ ಇದ್ದಾಗ ಪ್ರತಿಯೊಂದು ಇನ್ಫಾರ್ಮೇಷನ್ ಇದೆ ಅಂತ ಅರ್ಥ. ಹಾಗಾಗಿ ನೀವು ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಬೇಡಿ, ತಪ್ಪಿಸ್ಕೊಳ್ಳೋಕೆ ನಾವು ಬಿಡಲ್ಲ. ಇನ್ನು ಒಂದೇ ಒಂದು ದಿನದೊಳಗಡೆ 24 hours ಒಳಗಡೆ ನೀವು ಈ ಇನ್ಫಾರ್ಮೇಷನನ್ನು ಕಂಪ್ಲೀಟಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಸಬ್ಮಿಟ್ ಮಾಡಬೇಕು. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು March 15 ಒಳಗೆ ಇಷ್ಟು ಇನ್ಫಾರ್ಮೇಷನನ್ನು ತಮ್ಮ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಪ್ರಕಟಿಸಬೇಕು ಅಂತ ಇವತ್ತು ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಟ್ಟಿದೆ. ಈ ರೀತಿ ತೀರ್ಪು ಕೊಡೋದ್ರ ಮೂಲಕ ಸುಪ್ರೀಂ ಕೋರ್ಟು ಅತ್ಯಂತ ಸ್ಪಷ್ಟವಾಗಿ ತನ್ನ ತೀರ್ಪಿನಲ್ಲಿ ಹೇಳ್ತು, ನಿಮ್ಮ ಹತ್ರ ಎಲ್ಲ ಇನ್ಫಾರ್ಮೇಷನ್ನು ಇದೆ, ನೀವು ಸುಳ್ಳು ಹೇಳೋಂಗಿಲ್ಲ, ಇನ್ಫಾರ್ಮೇಷನ್ ಇರೋದನ್ನು ನೀವು ಸಬ್ಮಿಟ್ ಮಾಡಬೇಕಷ್ಟೇ ಅಂತ ಹೇಳಿದೆ. ಈ ತೀರ್ಪನ್ನು ಕೊಡೋದ್ರ ಮೂಲಕ ಸುಪ್ರೀಂ ಕೋರ್ಟು SBI ಏನು ಕಳ್ಳಾಟ ಆಡ್ತಾ ಇತ್ತು ಅಥವಾ SBI ಮೂಲಕ ಕೇಂದ್ರ ಸರ್ಕಾರ ಅಥವಾ ಮೋದಿ ಏನು ಕಳ್ಳಾಟ ಆಡ್ತಾಯಿದ್ರು ಅದನ್ನು ಎಲ್ರಿಗೂ ಗೊತ್ತಾಗೋ ಥರ ಬಯಲಿಗೆ ಎಳೆದಿದೆ. ಈ ತೀರ್ಪಿನ ಅನ್ವಯ March 12 ವರ್ಕಿಂಗ್ ಅವರ್ಸ್ ಒಳಗಡೆ SBI ತನ್ನಲ್ಲಿರುವ ಯಾರ್ಯಾರು ಎಷ್ಟೆಷ್ಟು ಡೊನೇಷನ್ ಮಾಡಿದ್ದಾರೆ ಅನ್ನೋ ಡೀಟೇಲ್ಸ್ನ ಎಲೆಕ್ಷನ್ ಕಮಿಷನ್ಗೆ ಸಬ್ಮಿಟ್ ಮಾಡಲೇಬೇಕಾಗಿದೆ. March 15 ಎಲೆಕ್ಷನ್ ಕಮಿಷನ್ ಅದನ್ನ ತನ್ನ ಅಫಿಷಿಯಲ್ ವೆಬ್ಸೈಟಲ್ಲಿ ಪ್ರಕಟ ಮಾಡಬೇಕಾಗಿದೆ. ಹಾಗೆ ಮಾಡಿದಾಗ ಇಡೀ ಭಾರತೀಯರಿಗೆ ಯಾವ ಕಂಪನಿ ಎಷ್ಟು ಹಣವನ್ನು ಯಾವ್ಯಾವ ಪಾರ್ಟಿ ಕೊಟ್ಟಿದೆ, ಅದರಿಂದ ಆ ಕಂಪ್ನಿಗಳಿಗೆ ಏನು ಕೆಲಸ ಆಗಿದೆ ಅಂತ ಗೊತ್ತಾಗ್ತದೆ. ಆಗ ಈ ಮೋದಿಯವರ ನಿಜವಾದ ಬಣ್ಣ ಅತ್ಯಂತ ಸ್ಪಷ್ಟವಾಗಿ ಬಯಲಾಗುತ್ತೆ. ಆದರೆ ಇಲ್ಲಿ ಸುಪ್ರೀಂ ಕೋರ್ಟ್ ಒಂದು ಸಣ್ಣ ಲೂಪ್ ಹೋಲ್ನ ಬಿಟ್ಟಿದೆ. ಸಣ್ಣದಾದರೂ ಅದು ದೊಡ್ಡ ಪರಿಣಾಮ ಬೀರುವಂಥ ಲೂಪ್ ಹೋಲ್ ಅಂತಲೇ ಹೇಳಬಹುದು. ಏನದು ಲೂಪ್ ಹೋಲ್ ಅಂದರೆ, ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತಂದರೆ, ಯಾವ ಕಂಪ್ನಿ ಎಷ್ಟು ಡೊನೇಷನ್ ಕೊಟ್ಟಿದೆ ಅನ್ನೋದನ್ನು ರಿವೀಲ್ ಮಾಡಿ ನಾಳೆ ಅಂತ ಹೇಳಿದೆ. ಆದರೆ ಯಾವ ಕಂಪ್ನಿಯಿಂದ ಎಷ್ಟು ಡೊನೇಷನ್ನು ಯಾವ ಪಾರ್ಟಿಗೆ ಎಕ್ಸಾಕ್ಟಾಗಿ ಹೋಗಿದೆ ಅನ್ನೋದನ್ನು ಈಗ ಹೇಳೋ ಅಗತ್ಯ ಇಲ್ಲ. ಅಂದರೆ ಇವರು ಕೇಳಿದ್ದೆ ಅದು, ಇವರು ಟೈಮ್ ಕೇಳಿದ್ದೆ ಆ ಕಾರಣಕ್ಕೆ ನಾವು ಯಾವ ಕಂಪ್ನಿ ಎಷ್ಟು ಡೊನೇಷನ್ ಕೊಟ್ಟಿದೆ, ಆ ಡೊನೇಷನ್ನು ಯಾವ ಕಂಪ್ನಿಯಿಂದ ಯಾವ ಪಾರ್ಟಿಗೆ ಎಷ್ಟೆಷ್ಟು ಹೋಗಿದೆ ಅನ್ನೋದನ್ನು ನಾವು ಮ್ಯಾಚ್ ಮಾಡೋಕ್ಕೆ ಟೈಮ್ ಬೇಕು ಅಂತ ಕೇಳಿದರು. ಮ್ಯಾಚ್ ಮಾಡೋಕ್ಕೂ ಆ್ಯಕ್ಚುಲಿ ಏನು ಟೈಮ್ ಬೇಕಿರಲಿಲ್ಲ, ಅದನ್ನು ಬೇಕು ಅಂತ ಕೇಳಿದರು. ಸುಪ್ರೀಂ ಕೋರ್ಟ್ ಒಂದು ಎಕ್ಸ್ಕ್ಯೂಸ್ ಕೊಟ್ಬಿಟ್ಟಿದೆ, ಏನು ಅಂತಂದರೆ ಯಾವ ಕಂಪ್ನಿ ಎಷ್ಟು ಡೊನೇಷನ್ ಕೊಟ್ಟಿದೆ ಅದನ್ನು ರಿವೀಲ್ ಮಾಡಿ, ಹೇಗಿದ್ದರೂ ಯಾವ್ಯಾವ ಪೊಲಿಟಿಕಲ್ ಪಾರ್ಟಿಗೆ ಎಷ್ಟು ಹಣ ಒಟ್ಟಾರೆಯಾಗಿ ಬಂದಿದೆ ಅನ್ನೋದು ಆಲ್ರೆಡಿ ಇನ್ಫಾರ್ಮೇಷನ್ ಇದೆ, ಆದ್ದರಿಂದ ಇದನ್ನು ಮಾತ್ರ ರಿವೀಲ್ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಒಂದು ಸಣ್ಣ ಲೂಪ್ ಹೋಲ್ನ ಬಿಟ್ಟಿದೆ. ಅಂದರೆ SBI ಏನು ಇನ್ಫಾರ್ಮೇಷನ್ ರಿವೀಲ್ ಮಾಡುತ್ತೋ, ಏನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವೆಬ್ಸೈಟ್ನಲ್ಲಿ ಏನು ಪಬ್ಲಿಷ್ ಆಗುತ್ತೋ, ಅಲ್ಲಿ ನಮಗೆ ಯಾವ ಕಂಪನಿ ಎಷ್ಟೆಷ್ಟು ಡೊನೇಷನನ್ನು ಎಲೆಕ್ಟ್ರಲ್ ಬಾಂಡ್ ಮೂಲಕ ಕೊಟ್ಟಿದೆ ಅಂತ ಗೊತ್ತಾಗುತ್ತೆ. ಆದರೆ ಎಕ್ಸಾಕ್ಟಾಗಿ ಯಾವ ಕಂಪ್ನಿ ಎಷ್ಟು ಹಣ ಯಾವ ಪಾರ್ಟಿ ಕೊಟ್ಟಿದೆ ಅಂತ ಗೊತ್ತಾಗಲ್ಲ. ನಾವು ಅದನ್ನು ಇಂಡೈರೆಕ್ಟ್ ವೇನಲ್ಲಿ ಮ್ಯಾಚ್ ಮಾಡಿ ನೋಡಬೇಕಾಗತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ಸುಪ್ರೀಂ ಕೋರ್ಟು ನಮ್ಮ ನಿಮ್ಮಂಥವ್ರಿಗೆ ಸ್ವಲ್ಪ ಕೆಲಸ ಕೊಡ್ತಾ ಇದೆ. ಅಟ್ ದ ಸೇಮ್ ಟೈಮು ಈ ಸುಪ್ರೀಂ ಕೋರ್ಟ್ನ ಈ ಸಣ್ಣ ಲೂಪ್ ಹೋಲ್ ಏನಿದೆ, ಈ ತೀರ್ಪಿನ ಸಣ್ಣ ಲೂಪ್ ಹೋಲ್ ಏನಿದೆ, ಈ ಲೂಪ್ ಹೋಲು BJP ಪರವಾಗಿರುವಂಥ ಮೋದಿಯ ಬಕೆಟ್ ಆಗಿರುವಂಥ ಗೋಧಿ ಮೀಡಿಯಾಗಳಿಗೆ ಇದನ್ನು ಈ ವಿಷಯವನ್ನು ಡೈವರ್ಟ್ ಮಾಡಿ ಯಾವ ಕಂಪ್ನಿ ಇಂಥ ಕಂಪ್ನಿ ಇಷ್ಟೇ ಹಣವನ್ನು ಎಕ್ಸಾಕ್ಟಾಗಿ BJP ಕೊಟ್ಟಿದೆ ಅಂತೇನಿಲ್ಲಿ ಎವಿಡೆನ್ಸ್ ಇಲ್ಲ. ಅದರಿಂದ ಅದಕ್ಕೋಸ್ಕರ ಮೋದಿ ಗೌರ್ಮೆಂಟು ಅವ್ರಿಗೆ ಕೆಲಸ ಮಾಡಿಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಅದಕ್ಕೂ ಯಾವುದೇ ಎವಿಡೆನ್ಸ್ ಇಲ್ಲ ಅಂತ ವಿಷಯವನ್ನು ಡೈವರ್ಟ್ ಮಾಡಿ ಜನರಿಗೆ ಕನ್ಫ್ಯೂಸ್ ಮಾಡೋದಕ್ಕೆ ಗೋಧಿ ಮೀಡಿಯಾಗಳಿಗೂ ಈ ಸಣ್ಣ ಲೂಪ್ ಹೋಲು ಅವಕಾಶ ಮಾಡಿಕೊಟ್ಟಿದೆ. ಆದರೆ ನಮ್ಮ ನಿಮ್ಮಂಥವರು ಮತ್ತು ADRನಂಥವ್ರು, ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್, ಅದೇ ರೀತಿ ಹಲವಾರು ಸಾಮಾಜಿಕ ಕಳಕಳಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂಸ್ಥೆಗಳು ಮತ್ತು ವ್ಯಕ್ತಿಗಳು
ಸ್ವಲ್ಪ ಹೆಚ್ಚಿನ ಕೆಲಸ ಮಾಡಿ ಇದನ್ನು ಇಂಡೈರೆಕ್ಟಾಗಿ ಕಂಪೇರ್ ಮಾಡಿ ನಾವು ಕಂಡ್ಕೊಳ್ಳೋಕೆ ಸಾಧ್ಯ ಇದೆ. ಹೇಗಿದ್ರೂ ಅತಿ ಹೆಚ್ಚಿನ ಡೊನೇಷನ್ ಹೋಗಿರೋದು ಬಿ ಜೆ ಪಿಗೆ ಅಂತ ಗೊತ್ತಿರೋದ್ರಿಂದ ನಾವು ಅದನ್ನು ಇಂಡೈರೆಕ್ಟಾಗಿ ಕಂಪೇರ್ ಮಾಡಿ ಕಂಡ್ಕೊಳ್ಳೋಕ್ಕಂತೂ ಸಾಧ್ಯ ಇದೆ. ಈ ಮಟ್ಟಿಗಾದ್ರೂ ಸುಪ್ರೀಂ ಕೋರ್ಟಿನ ಇವತ್ತಿನ ತೀರ್ಪು ಅತ್ಯಂತ ಸ್ಪಷ್ಟವಾಗಿ ಚುನಾವಣಾ ಬಾಂಡ್ ಅಂದರೆ ಕರಪ್ಷನ್ನು ಮತ್ತು ಮೋದಿ ಇದನ್ನು ಜಾರಿಗೆ ತಂದಂಥ ಮೋದಿ ಅತಿ ದೊಡ್ಡ ಕರಪ್ಟ್ ಅನ್ನೋದನ್ನು ಈ ತೀರ್ಪು ಪರೋಕ್ಷವಾಗಿ ಆದರೂ ಮತ್ತೊಮ್ಮೆ ದೃಢಪಡಿಸಿದೆ. ನಾವು ಇನ್ನುಳಿದಿದ್ದೇನಿದ್ರು ನಾವು ನೀವು ಅರ್ಥ ಮಾಡಿಕೊಂಡು ಚುನಾವಣೆಯಲ್ಲಿ ಏನು ತೀರ್ಮಾನ ತಗೋಬೇಕು ಅನ್ನೋದಷ್ಟೇ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.